ಬೊಜ್ಜು ಹೊಂದಿರುವ ವ್ಯಕ್ತಿಗಳ ಮೇಲೆ ಕೊರೋನಾ ಲಸಿಕೆ ಪರಿಣಾಮ ಬೀರೋದಿಲ್ಲ ಅಂತ ಆರೋಗ್ಯ ತಜ್ಞರು ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಈಗಾಗಲೇ ಇಡೀ ವಿಶ್ವದ ಜನತೆ ಕೊರೋನಾ ಭಯದಿಂದ ನಡುತ್ತಾ ಇದೆ. ಹೀಗಿರುವಾಗ ತಜ್ಞರು ನೀಡಿದ ಈ ವರದಿ ಜನರಲ್ಲಿ ಮತ್ತಷ್ಟು ಆತಂಕ ಮೂಡಿಸ್ತಾ ಇದೆ. ಬೊಜ್ಜು ಹಾಗೂ ಕೊರೋನಾ ನಡುವೆ ನೇರ ಸಂಬಂಧವಿದೆ ಎಂಬುದಕ್ಕೆ ಸಾಕಷ್ಟು ಅಧ್ಯಯನಗಳು ಬೇಕಿದೆ. ಈ ವರ್ಗದಲ್ಲಿ ಪರಿಣಾಮಗಳು ಭಿನ್ನವಾಗಿರಬಹುದು. ಲಸಿಕೆಗಳನ್ನು ಅಭಿವೃದ್ಧಿಗೊಳಿಸಲು ವಿಭಿನ್ನ ತಂತ್ರಜ್ಞಾನಗಳನ್ನು ಬಳಸಲಾಗ್ತಿದೆ ಅಂತ ಪರಿಗಣಿಸಿ ಕೊರೋನಾ ಲಸಿಕೆಗಳ ಪ್ರತಿಕ್ರಿಯೆ ಅಥವಾ ಪರಿಣಾಮವನ್ನು ಅಧ್ಯಯನ ಮಾಡಲು ಹೆಚ್ಚಿನ ಡೇಟಾಗಳು ಬೇಕಾಗುತ್ತೆ. ಜ್ವರ ಅಥವಾ ಇತರೆ ಕಾಯಿಲೆ ಇರೋರಿಗೆ ಲಸಿಕೆ ನೀಡಿದಾಗ ತೆಳ್ಳಗಿರುವವರ ಮೇಲೆ ಪರಿಣಾಮ ಬೀರಿದಷ್ಟು ಬೊಜ್ಜು ಹೊಂದಿರುವ ವ್ಯಕ್ತಿಗಳ ಮೇಲೆ ಲಸಿಕೆ ಪರಿಣಾಮ ಬೀರಿಲ್ಲ. ಆದರೂ ನಾವು ಕಾಯಿಲೆ ಬೇಕು ಅಂತ ತಜ್ಞರು ಹೇಳ್ತಿದ್ದಾರೆ. ಕರ್ನಾಟಕದಲ್ಲಿ ಬಳ್ಳಾರಿ ಮೂಲದ 43 ವರ್ಷದ ವ್ಯಕ್ತಿ ಲಸಿಕೆಯನ್ನ ತೆಗೆದುಕೊಂಡ ಬಳಿಕ ಮೃತಪಟ್ಟಿದ್ದಾರೆ. ಮಯೋಕಾರ್ಡಿಯಲ್ ಇನ್ಫೆಕ್ಷನ್ ಇಂದ ಮೃತಪಟ್ಟಿದ್ದಾರೆ ಅಂತ ಹೇಳಲಾಗಿದ್ರೂ ಅವರಿಗೂ ಬೊಜ್ಜುತನವಿತ್ತು. ಬೆಂಗಳೂರಿನ ಅಪೋಲೋ ಆಸ್ಪತ್ರೆಗಳ ಶ್ವಾಸಕೋಶ ತಜ್ಞ ಡಾಕ್ಟರ್ ರವೀಂದ್ರ ಅವರು ಹೇಳುವ ಪ್ರಕಾರ ಬೇರೆ ಬೇರೆ ಗುಂಪುಗಳ ಬಗ್ಗೆ ಅಧ್ಯಯನ ನಡೆಸೋದು ಬಹಳ ಮುಖ್ಯವಾಗುತ್ತೆ. ಯಾವ ಗುಂಪುಗಳಲ್ಲಿ ಲಸಿಕೆ ಸರಿಯಾಗಿ ಕಾರ್ಯನಿರ್ವಹಿಸ್ತಿದೆ, ಯಾವುದರಲ್ಲಿ ಇಲ್ಲ ಅನ್ನೋದು ತಿಳಿದುಕೊಳ್ಬೇಕು. ಲಸಿಕೆಗಳು ತೆಳ್ಳಗಿರುವವರು ಹಾಗೂ ಬೊಜ್ಜು ಹೊಂದಿರುವವರ ಮೇಲೆ ಪರಿಣಾಮ ಬೀರಬಲ್ಲದು ಅಂತ ಬೆಂಗಳೂರಿನ ಮಣಿಪಾಲ್ ಆಸ್ಪತ್ರೆಯ ವೈದ್ಯರು ಹೇಳಿದ್ದಾರೆ. ಫೈಸರ್ ಲಸಿಕೆ ಪ್ರಯೋಗಗಳನ್ನು ಎಲ್ಲಾ ಗುಂಪುಗಳ ನಡುವೆ ಮಾಡಲಾಗಿದೆ ಮತ್ತು ಇದು 95% ಪರಿಣಾಮಕಾರಿ ಅನ್ನೋದನ್ನ ತೋರಿಸಿದೆ. ಇದೆಲ್ಲದರ ನಡುವೆ ಬೊಜ್ಜು ಇರುವ ವ್ಯಕ್ತಿಗಳು ಕೊರೋನಾ ಲಸಿಕೆಯನ್ನ ತೆಗೆದುಕೊಳ್ಬೇಕಾ ಬೇಡವಾ ಅನ್ನೋದು ಇನ್ನು ಪ್ರಶ್ನೆಯಾಗಿಯೇ ಉಳಿದಿದೆ. ಬ್ರಿಟನ್ ಹಾಗೂ ದಕ್ಷಿಣ ಆಫ್ರಿಕಾದಲ್ಲಿ ಪತ್ತೆಯಾದ ಮೊದಲ ರೂಪಾಂತರ ವೈರಸ್ ಅನ್ನ ಫೈಸರ್ ಲಸಿಕೆ ಪರಿಣಾಮಕಾರಿಯಾಗಿ ತಟಸ್ಥಗೊಳಿಸಲಿದೆ ಅಂತ ಹೊಸ ಅಧ್ಯಯನ ತಿಳಿಸಿದೆ. ಅಮೆರಿಕದ ಫೈಸರ್ ಮತ್ತು ಜರ್ಮನಿಯ ಬಯೋಎಂಟೆಕ್ ಕಂಪನಿ ಜಂಟಿಯಾಗಿ ಅಭಿವೃದ್ಧಿಪಡಿಸಿರುವ ಫೈಸರ್ ಕೊರೋನಾ ಲಸಿಕೆ ರೂಪಾಂತರ ಕೊರೋನಾ ವೈರಸ್ ಮೇಲೆ ನಡೆಸಿದ ಈ ಸಂಶೋಧನಾ ಅಧ್ಯಯನ ನೇಚರ್ ಮೆಡಿಸಿನ್ ಎಂಬ ಪತ್ರಿಕೆಯಲ್ಲಿ ಪ್ರಕಟವಾಗಿತ್ತು.